Hi guys, uh, this is Nagaraj here. So today, so we are going to see about the meaning of insolvency. So in the previous uh, video, we have seen the meaning of dissolution, meaning of a partnership form, as well as the statements which are prepared by partnership form. So before going to going to insolvency, the meaning of insolvency, let us recap once so what we seen in the previous video. So because uh, in the previous video, uh, there was a lack of sound in that particular uh, video session, so that's why once I'll recap uh, that video, so contents as well as concepts. So what we discussed in that previous class, previous video, the meaning of partnership form. So what is a form? Form is nothing but what partnership form. What it means? The relationship between two or more persons.

ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪರ್ಸನ್ಸ್ ಅಥವಾ ವ್ಯಕ್ತಿಗಳು ಕಂಬೈನ್ ಆಗಿ ಪ್ರಾಫಿಟ್ ಶೇರ್ ಮಾಡ್ಕೋತಾರೆ ಪ್ರಾಫಿಟ್ಸ್ ಯಾವ ಥರ ಶೇರ್ ಮಾಡ್ಕೊಡ್ತಾರೆ ಬೈ ರನ್ನಿಂಗ್ ಅ ಬಿಸ್ನೆಸ್ ಒಂದು ಬಿಸ್ನೆಸ್ ಮಾಡೋ ಮುಖಾಂತರ ಪ್ರಾಫಿಟ್ ಶೇರ್ ಮಾಡ್ಕೋತಾರೆ ಅದಲ್ವಾ ಸೊ ಈ ಬಿಸ್ನೆಸ್ಸಲ್ಲಿ ಐದರ್ ಒಬ್ಬ ಆಗಲಿ ಬಿಸ್ನೆಸ್ ರನ್ ಮಾಡ್ಬೋದು ಇಲ್ಲ ಗ್ರೂಪ್ ಆಫ್ ಪರ್ಸನ್ಸೇ ಬಿಸ್ನೆಸ್ ರನ್ ಮಾಡ್ಬೋದು ಸೊ ಒಬ್ಬ ಎಲ್ಲರ ಪರವಾಗಿ ಬಿಸ್ನೆಸ್ ರನ್ ಮಾಡ್ಬೋದು ಇಲ್ಲ ಅಂದರೆ ಟೋಟಲ್ ಪರ್ಸನ್ಸ್ ಅಂದರೆ ಟೋಟಲ್ ಪಾರ್ಟ್ನರ್ಸೇ

ನಾವು ಇದಕ್ಕಿಂತ ಹೇಳೋದಕ್ಕೆ ಹೇಳಿದ ಮುಂಚೆ ಏನಿದೆ ಪಾರ್ಟ್ನರ್ಸ್ ಕ್ಯಾನ್ ಶೇರ್ ಅಂದರೆ ಇಲ್ಲೇನು ಗ್ರೂಪ್ ಆಫ್ ಪರ್ಸನ್ಸ್ ಇರ್ತಾರೆ ಪಾರ್ಟ್ನರ್ಸ್ ಇರ್ತಾರೆ ದೆ ಕ್ಯಾನ್ ಶೇರ್ ಫಂಡ್ಸ್ ದೆ ಕ್ಯಾನ್ ಶೇರ್ ರಿಸ್ಕ್ಸ್ ದೆ ಕ್ಯಾನ್ ಶೇರ್ ಪ್ರಾಫಿಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಡ್ಯೂಟೀಸ್ ಎಕ್ಸೆಟ್ರಾ ಸೊ ಇಲ್ಲಿ ಗ್ರೂಪ್ ಆಫ್ ಪರ್ಸನ್ಸ್ ಏನಿರ್ತಾರೆ ದೋಸ್ ಗ್ರೂಪ್ ಆಫ್ ಪರ್ಸನ್ಸ್ ಕ್ಯಾನ್ ಶೇರ್ ಆಲ್ ದೀಸ್ ಫ್ಯಾಕ್ಟರ್ಸ್ ರೈಟ್ ಸೊ ಇನ್ ಮೆನ್ಷನ್ ಇನ್ ದಿ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲೊಂದು ಅಕ್ನಾಲೇಜ್ಮೆಂಟ್ ಇರುತ್ತೆ ಅದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಅಗ್ರಿಮೆಂಟ್ ಸೊ ಅದೇ ಅಗ್ರಿ ಟುಗೆದರ್

When company is unable to or partnership firm is unable to run its business if any partner died or if it become you know, lunatic that is what unsounded minded unsounded minded mother, like mentally distract, distracted mentally uh, he is not able to run the business or he is, he is not able to run the partnership form. So na unsounded mind the criteria. Like mentally disabled person. Then insolvent the andre. insolvent and the andre. insolvent is nothing but what a person who is not able to pay his liabilities. He is called as insolvent. At that time also, the company or partnership form goes into dissolution. Right? So this is, these are what the reasons to become a company or partnership form goes into. लिक्विडिटी और डिसल्यूशन दाट आर् देटमेंट्स दिपे रेजल्यूशन आगे ऐन प्रोसेस कंपनी क्लोज में प्रोसेस ईन स्टेपी दे प्रिपेर थ्री टाइप आफ स्टेटमेंट्स दट इस वन रियलेशन अकौंट पार्टनरशिप क्या पार्टनर क्या अकौंट आंड क्या और बैंक अकौंट सो दी थ्री स्टेटमेंट्स दिपेर वाय रेजल्यूशन आफ पार्टरशिप फोर स्टेटमेंट प्रिपेर ಸೊ ಏನಕ್ಕೆ ಪ್ರಿಪೇರ್ ಮಾಡ್ತೇವೆ ಇದರಲ್ಲಿ ಸೊ ರಿಯಲೈಸೇಷನ್ ಅಕೌಂಟ್ ಟು ಪ್ರಿಪೇರ್ ಪ್ರಿಪೇರ್ಡ್ ಟು ನೋ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಸೋಲ್ಡ್ ಅಂಡ್ ದ ಲಯಬಿಲಿಟೀಸ್ ವಿಚ್ ಬಿ ಪೇಯ್ಡ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ದ ಅಮೌಂಟ್ ಆಫ್ ಕ್ಯಾಪಿಟಲ್ ದ ಅಮೌಂಟ್ ಆಫ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಆರ್ ಲಾಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಟ್ ಲಾಸ್ಟ್ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂತೀವಿ ವಿಚ್ ಮೀನ್ಸ್ ದ ಬ್ಯಾಲೆನ್ಸ್ ಅಮೌಂಟ್ ಟು ಬಿ ಪೇಡ್ ಟು ಪಾರ್ಟ್ನರ್ಸ್ ಥ್ರೂ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್

ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಕ್ಯಾಶ್ ಮತ್ತು ಬ್ಯಾಂಕ್ ಬಿಟ್ಟು ಮಿಕ್ಕಿದೆ ಎಲ್ಲ ಸಂಡೇ ಅಸೆಟ್ಸ್ ವ್ಯಾಲ್ಯೂ ತಗೋತೀವಿ ಇದರಲ್ಲಿ ನೆಕ್ಸ್ಟ್ ರೈಟ್ ಸೈಡ್ ದಟ್ ಇಸ್ ಕ್ರೆಡಿಟ್ ಸೈಡ್ ಸಂಡೇ ಲೈಬಿಲಿಟೀಸ್ ತೊಗೊಳ್ಳಿ ಇಲ್ಲಿ ಅಸೆಟ್ಸ್ ಬುಕ್ ವ್ಯಾಲ್ಯೂ ಇಲ್ಲಿ ಲೈಬಿಲಿಟೀಸ್ ಬುಕ್ ವ್ಯಾಲ್ಯೂ ಲೈಬಿಲಿಟೀಸಲ್ಲಿ ಪಾರ್ಟ್ನರ್ಸ್ ಲೋನ್ ಮಾತ್ರ ಬಿಡಬೇಕು ಮಿಕ್ಕಿದ್ದೆಲ್ಲ ಲೈಬಿಲಿಟೀಸ್ ತೊಗೊಳ್ತೀರಾ ಇದರಲ್ಲಿ ಕ್ಲಿಯರ್ ಪಾರ್ಟ್ನರ್ಸ್ ಲೋನ್ ಸಪ್ರೇಟ್ ಅಕೌಂಟ್ ಪ್ರಿಪೇರ್ ಮಾಡ್ಕೊತೀವಿ ನಾವು ಲೆಡ್ಜರ್ ಸಪ್ರೇಟ್ ಪ್ರಿಪೇರ್ ಮಾಡ್ಕೋಬೇಕು ಪಾರ್ಟ್ನರ್ಸ್ ಲೋನ್ ಅಕೌಂಟ್ಗೆ ಹಾಗಾಗಿ ಇಲ್ಲಿ ಪಾರ್ಟ್ನರ್ಸ್ ಲೋನ್ ತೊಗೊಳಂಗಿಲ್ಲ ಸಂಡೇ ಲೈಬಿಲಿಟೀಸಲ್ಲಿ ಪಾರ್ಟ್ನರ್ಸ್ ಲೋನ್ ಎಕ್ಸೆಪ್ಷನ್ ಆಗುತ್ತೆ ಸೊ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಬುಕ್ ವ್ಯಾಲ್ಯೂ ಆಫ್ ಲೈಬಿಲಿಟೀಸ್ ನೆಕ್ಸ್ಟ್ ಆಫ್ಟರ್ ದಿಸ್ ಬಿಲೋ ದಟ್ ಅಸೆಟ್ಸ್ ರಿಯಲೈಸ್ಡ್ ವ್ಯಾಲ್ಯೂ ಇಲ್ಲಿ ಬುಕ್ ವ್ಯಾಲ್ಯೂ ತೊಗೊಂಡಿರ್ತೀರಾ ಇಲ್ಲಿ ರಿಯಲೈಸ್ಡ್ ವ್ಯಾಲ್ಯೂ ತೊಗೋಬೇಕು ರಿಯಲೈಸ್ಡ್ ವ್ಯಾಲ್ಯೂ ಅಂದ್ರೇನು ಅಸೆಟ್ಸ್ ಸೇಲ್ ಆಗಿರೋ ವ್ಯಾಲ್ಯೂ ಐದು ಕೆನ್ ರೈಟ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬೈ ಕ್ಯಾಶ್ ಅವರ್ ಬ್ಯಾಂಕ್ ದಟ್ ಈಸ್ ಅಸೆಟ್ಸ್ ರಿಯಲೈಸ್ಡ್ ದೆನ್ ಅಪೋಸಿಟ್ ಆಗಿ ಇದಕ್ಕೆ ಡೆಬಿಟ್ ಸೈಡಲ್ಲಿ ಇಲ್ಲಿ ಬುಕ್ ವ್ಯಾಲ್ಯೂ ಆಫ್ ಲಯಾಬಿಲಿಟೀಸ್ ತೊಗೊಂಡಿರ್ತೀರ ಇಲ್ಲಿ ಪೇಮೆಂಟ್ ಆಫ್ ಲಾಬಿಲಿಟೀಸ್ ತೊಗೋಬೇಕು ದಟ್ ಈಸ್ ಲಯಾಬಿಲಿಟೀಸ್ ಪೇಯ್ಡ್ ನಾವು ಏನೇನು ಲಾಬಿಲಿಟೀಸ್ ಪೇಮೆಂಟ್ ಮಾಡಿದ್ದೇವೆ ಅಂತೇಳಿ ಕ್ಲಿಯರ್ ಲೈಬಿಲಿಟೀಸ್ ಬುಕ್ ವ್ಯಾಲ್ಯೂ ಆ್ಯಂಡ್ ಲೈಬಿಲಿಟೀಸ್ ಪೇಯ್ಡ್ ವ್ಯಾಲ್ಯೂ ನೆಕ್ಸ್ಟ್ ಆಫ್ಟರ್ ದಿಸ್ ಬಿಲೋ ದ್ಯಾಟ್ ಲೈಬಿಲಿಟೀಸ್ ಪೇಮೆಂಟ್ ಆದ ನಂತರನೇ ಎಕ್ಸ್ಪೆನ್ಸಸ್ ಪೇಡ್ ಅಮೌಂಟ್ ಬರ್ಕೋಬೇಕು ದಟ್ ಈಸ್ ಎಕ್ಸ್ಪೆನ್ಸಸ್ ಪೇಡ್ ಹೆಡ್ ಏನು ಬರ್ಕೋತಿರೋ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಲ್ಲೂ ಕೂಡ ಅಷ್ಟೇ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಹೆಡಿಂಗ್ ಸೇಮ್ ಇರುತ್ತೆ ಬಟ್ ಅದರಲ್ಲಿರೋ ಎಂಟ್ರಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಅಸೆಟ್ಸ್ ರಿಯಲೈಸ್ ಆಗಿರೋದು ಅಂದರೆ ಅಸೆಟ್ಸ್ ಸೇಲ್ ಆಗಿರೋದು ಇಲ್ಲಿ ಲಯಬಿಲಿಟೀಸ್ ಪೇಮೆಂಟ್ ಆಗಿರೋದು ಇಲ್ಲಿ ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗಿರೋದು ನೆಕ್ಸ್ಟ್ ಆಫ್ಟರ್ ದಿಸ್ ಬಿಲೋ ದ್ಯಾಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೊ ವಾಟ್ ಇಟ್ ಮೀನ್ಸ್ ಲಯಬಿಲಿಟೀಸ್ ಟೇಕ್ ಎನ್ ಓವರ್ ಇದರ ಅರ್ಥ ಏನು ಇಫ್ ಎನಿ ಇಂಡಿವಿಜುವಲ್ ಪಾರ್ಟ್ನರ್ಸ್ ಪೇಯ್ಡ್ ಲಯಬಿಲಿಟೀಸ್ ಇಂಡಿವಿಜುವಲ್ ಪಾರ್ಟ್ನರೇ ಲಯಬಿಲಿಟಿ ಪೇಮೆಂಟ್ ಮಾಡಿದಾಗ ಈ ಥರ ಎಂಟ್ರಿ ತೋರಿಸ್ಬೇಕು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಏನು ಎಕ್ಸಾಂಪಲ್ ಹೇಳಿದ್ದೆ ನಾನು ಇಫ್ ದೆರ್ ಈಸ್ ಅ ಬ್ಯಾಂಕ್ ಲೋನ್ ಫಾರ್ ಪಾರ್ಟ್ನರ್ಶಿಪ್ ಫೋಮ್ ಪಾರ್ಟ್ನರ್ಶಿಪ್ ಫಾರ್ಮ್ ಹೆಸರಲ್ಲಿ ಒಂದು ಬ್ಯಾಂಕ್ ಲೋನ್ ಇದೆ ಅದು ಯೂಶುವಲಿ ಪಾರ್ಟ್ನರ್ಶಿಪ್ ಫಾರ್ಮೇ ಪೇಮೆಂಟ್ ಮಾಡಬೇಕು ಬ್ಯಾಂಕ್ ಲೋನ್ನ ಸಾಮಾನ್ಯವಾಗಿ ಆದರೆ ಕೆಲವು ಸಲ ಏನಾಗುತ್ತೆ ಇಂಡಿವಿಜುವಲ್ ಪಾರ್ಟ್ನರ್ ಪೇಮೆಂಟ್ ಮಾಡಿದಾಗ ಆ ಇಂಡಿವಿಜುವಲ್ ಪಾರ್ಟ್ನರ್ ನೇಮ್ನ ಫಾರ್ ಎಕ್ಸಾಂಪಲ್ ಇಫ್ ಎ ಪೇಸ್ ಬ್ಯಾಂಕ್ ಲೋನ್ ಅವಾಗೇನು ಬರೀತೀರಾ ಇಲ್ಲಿ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ ಲೈಬ್ರಿಲಿಟಿ ಸ್ಟೇಕ್ ಇನ್ ಅವರ್ ಅಂತ ತೋರಿಸ್ಬೇಕು ಓಕೆ ಇಂಡಿವಿಜುವಲ್ ಪಾರ್ಟ್ನರ್ ಲೋನ್ ಪೇಮೆಂಟ್ ಮಾಡಿದಾಗ ಅಥವಾ ಲೈಬ್ರಿಲಿಟಿ ಪೇಮೆಂಟ್ ಮಾಡಿದಾಗ ಅದನ್ನು ತೋರಿಸ್ಬೇಕಿದೆ ಅಲ್ಲಿ ಇದಕ್ಕೆ ಇದಾದ ನಂತರನೇ ನೆಕ್ಸ್ಟು ಅಗೇನ್ ಕ್ರೆಡಿಟ್ ಸೈಡ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಸೊ ಈ ಎಂಟ್ರಿ ಯಾವಾಗ ಬರುತ್ತೆ ವೆನ್ ಅಸೆಟ್ಸ್ ಆರ್ ಟೇಕನ್ ಓವರ್ ಬೈ ಇಂಡಿವಿಜುವಲ್ ಪಾರ್ಟ್ನರ್ ಸೊ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ ಫಾರ್ಮ್ದೆ ಒಂದು ಅಸೆಟ್ಸ್ ಇರುತ್ತೆ ಲೈಕ್ ಮೆಷಿನರಿ ಇರುತ್ತೆ ಇಲ್ಲ ಬಿಲ್ಡಿಂಗ್ ಇರುತ್ತೆ ಸೊ ಆ ಬಿಲ್ಡಿಂಗ್ನ ಇಂಡಿವಿಜುವಲ್ ಪಾರ್ಟ್ನರೇ ಪರ್ಚೇಸ್ ಮಾಡಿದೆ ನಾರ್ಮಲಾಗಿ ಇಲ್ಲಿ ಅಸೆಟ್ ರಿಯಲೈಸ್ಡ್ ಅಂತ ಏನು ಹೇಳಿದ್ದೀವಿ ಅಸೆಟ್ಸ್ ಸೇವ್ ಸೋಲ್ಡ್ ಅಂತ ಹೇಳಿ ಇದು ಔಟ್ಸೈಡ್ ಪರ್ಸನ್ಗೆ ಸೇಲ್ ಮಾಡ್ತೇವೆ ನಾವು ಔಟ್ಸೈಡ್ ಪರ್ಸನ್ ಅಂದರೆ ಅದರ್ ದ್ಯಾನ್ ಪಾರ್ಟ್ನರ್ಸ್

ಸೊ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ಕ್ಲೋಸಿಂಗ್ ಆಫ್ ಲೆಡ್ಜರ್ ಅಕೌಂಟ್ ಕ್ಲೋಸಿಂಗ್ ಮಾಡ್ಕೊಂಡು ಆದಮೇಲೆ ಇಫ್ ಯು ಗೆಟ್ ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಸೈಡ್ ಸೊ ದ್ಯಾಟ್ ವಿಲ್ ಬಿ ದಿ ಪ್ರಾಫಿಟ್ ಇಫ್ ಯು ಗೆಟ್ ಬ್ಯಾಲೆನ್ಸಿಂಗ್ ಫಿಗರ್ ಕ್ರೆಡಿಟ್ ಸೈಡ್ ದಟ್ ವಿಲ್ ಬಿ ದಿ ಲಾಸ್ ಸೊ ಪ್ರಾಫಿಟ್ ಆಯಿತು ಅಂದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಲಾಸ್ ಆದರೂ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹೆಡಿಂಗ್ ಏನು ಬರೀತೀರ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಇಫ್ ಇಟ್ ಈಸ್ ಡೆಬಿಟ್ ಸೈಡ್ ಅಗೇನ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಾಸ್ ಟ್ರಾನ್ಸ್ಫರ್ಡ್ ಇಫ್ ಇಟ್ ಇಸ್ ಕ್ರೆಡಿಟ್ ಸೈಡ್ So, this is what we have seen in the last video about format of realization account and meaning and concepts of dissolution of forms. Now, the next concept is insolvency. So, what is insolvency? Insolvency the usually if company is unable to or the partnership firm is you know, unable to pay its liabilities then that position is called as insolvency

इफ पार्टनर सारी पार्टनरशिप फो इन कर लॉसिस थर्टर्टी थे दी थ्री पार्टनर्स प्रॉफिट शेरींग रेशियो थर्टर्टी था लॉ बेरमे पार्टनरस बेर्मी रेसियो मेरे बेसिस डवैड आगते लॉस प्रॉफिट शेयरिंग रेशियो सो जस्ट अज्यूम प्रॉफिट शेयरिंग रेशियो इज़ ईजल दट इस वन टू वन टू वनवल है 30,000 थर्टी थौसंडक्वल डवैड आगते टेन 10,000 टेन 10,000 ओके

लॉस ऑफन थूड बी एड बाय पार्टनर एंड बी सोन ए एंड बी एंड सी पार्टनर बी एंड पार्टनर सी शुड पे टेन थाउजेंड रुपी बेस्ड ऑन अगेन कैपिटल बेस्ड ऑन

ಇನ್ಸಾಲ್ವೆನ್ಸಿ ಏನಾಗಿದೆ ಒಬ್ಬ ಪರ್ಸನ್ದು ಅಥವಾ ಒಬ್ಬ ಪಾರ್ಟ್ನರ್ದು ಆ ಇನ್ಸಾಲ್ವೆನ್ಸಿ ಅಮೌಂಟ್ ಏನಿದೆ ಟೆನ್ ತೌಸಂಡ್ ಸೊ ಆ ಅಮೌಂಟ್ನ ಬಿ ಮತ್ತು ಸಿ ಪೇಮೆಂಟ್ ಮಾಡಬೇಕಾಗುತ್ತೆ ಬಿ ಮತ್ತು ಸಿ ಯಾವ ರೇಷೋದಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ಕ್ಯಾಪಿಟಲ್ ರೇಷೋ ಬೇಸ್ಡ್ ಆನ್ ದೇರ್ ಕ್ಯಾಪಿಟಲ್ಸ್ ಅವರ ಕ್ಯಾಪಿಟಲ್ ಎಷ್ಟಿದೆ ಆ ರೇಷೋ ಮೇಲೆ ಈ ಟೆನ್ ತೌಸಂಡನ್ನು ಡಿವೈಡ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಬಿ ಆ್ಯಂಡ್ ಸಿದು ಈಕ್ವಲ್ ಕ್ಯಾಪಿಟಲ್ ಇದೆ ಸೊ ಆಗ ಟೆನ್ ಥೌಸಂಡ್ನ ಫೈವ್ ತೌಸಂಡ್ ಫೈವ್ ತೌಸಂಡ್ ಕೊಡಬೇಕಾಗುತ್ತೆ ಬಿ ಮತ್ತು ಸಿ ವೆನ್

ಯಾಕೆಂದರೆ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರೋದ್ರಿಂದ ಎ ಅನ್ನೋ ಪಾರ್ಟ್ನರ್ ಪರ್ಸ್ನಲ್ ಅಸೆಟ್ ಸೇಲ್ ಮಾಡಿದರೂ ಕೂಡ ಅವನು ಇನ್ಸಾಲ್ವೆಂಟ್ ಅಂತಲೇ ಆಗ್ತಾ ಇದ್ದಾನೆ ಯಾಕೆಂದರೆ ಪರ್ಸ್ನಲ್ ಅಸೆಟ್ಸ್ ಅಂದರೆ ಅವನ ಸ್ವಂತ ಆಸ್ತಿ ಸೇ ಸೇಲ್ ಮಾಡಿದರೂ ಕೂಡ ಅವನಿಗೆ ಟೆನ್ ತೌಸಂಡ್ ರುಪೀಸ್ ಆಗ್ತಾ ಇಲ್ಲ ಅಂದಾಗ ಮಾತ್ರ ಅವನ್ನ ಇನ್ಸಾಲ್ವೆಂಟ್ ಅಂತ ಕರೀತಾರೆ ಸೊ ಆಗ ಬಿ ಆ್ಯಂಡ್ ಸಿ ಬಿ ಮತ್ತು ಸಿ ಏನು ಮಾಡಬೇಕಾಗುತ್ತೆ ಟೆನ್ ತೌಸಂಡ್ ರುಪೀಸ್ನ ಕವರ್ ಮಾಡ್ಕೋಬೇಕಾಗುತ್ತೆ ಸೊ ಇವರೇ ಪೇಮೆಂಟ್ ಮಾಡಬೇಕು ಬಿ ಮತ್ತು ಸಿ ಸೊ ದ್ಯಾಟ್ ಮಸ್ಟ್ ಬಿ ಸಾಲ್ವೆಂಟ್ ಸೊ ದೋಸ್ ಪಾರ್ಟ್ನರ್ಸ್ ಮಸ್ಟ್ ಮಸ್ಟ್ ಬಿ ಸಾಲ್ವೆಂಟ್

Applicable, so this is what insolvency of a partner and partnership form. So, this is the rule of Garner versus Murray. So, what the rule says there must be at least one insolvent partner. And two solvent partners. Clear? So let us see the example. So, based on Garner versus Motorola, Asha, Asha, Usha, and Nisha were partners sharing profits and losses equally. Their balance sheet as on 31 12 2019 was as under. सो लयबिटिस अंड असै सो बैल शीट प्रोवैडी द्रेडिटर्स फोटी फै 45,000 क्यापिटल आशा कैपिटल वन ऐटी थौसंडशास क्या सवेंटी थौसंडशास् कैपिटली फिफ्टीन थौसड कैश फै ताउस संड्री असेट्स वन ऐटी फै थंडाफिट आ्ड लास् अकउंट सिक्सटी थंडे दे अबोट द पार्टनर्स डिसाइडेड टू डिसाव द फोम सड़्री असैट्स वर् सोल्ड फॉर रुपी वन ऐिफ्टी फै तौस ಸಂಡ್ರಿ ಅಸೆಟ್ಸ್ ಸೇಲ್ ಆಗಿರೋ ವ್ಯಾಲ್ಯೂ ಸೇಲ್ ಆಗಿರೋದಂದ್ರೆ ಏನು ಅಸೆಟ್ಸ್ ರಿಯಲೈಸ್ಡ್ ಓಕೆ ದೆನ್ ನಿಶಾ ಬಿಕೇಮ್ ಇನ್ಸಾಲ್ವೆಂಟ್ ರಿಮೆಂಬರ್ ನಿಶಾ ಬಿಕೇಮ್ ಇನ್ಸಾಲ್ವೆಂಟ್ ಹಿಯರ್ ದ ಪಾರ್ಟ್ನರ್ ನಂಬರ್ ತ್ರೀ ಬಿಕಮ್ಸ್ ಇನ್ಸಾಲ್ವೆಂಟ್ ಆ್ಯಂಡ್ ವಾಸ್ ಅನೇಬಲ್ ಟು ಬ್ರಿಂಗ್ ಎನಿಥಿಂಗ್ ಫ್ರಮ್ ಹರ್ ಪ್ರೈವೇಟ್ ಎಸ್ಟೇಟ್ ಸೊ ಇಲ್ಲಿ ನಿಶಾ ಇನ್ಸಾಲ್ವೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಅದರರ್ಥ ಆಶಾ ಮತ್ತು ಉಷಾ ಆರ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಸೊ ದೀಸ್ ಟೂ ಆರ್

We need to prepare realization account, partner's capital account, and cash or bank account. So, realization, partner's capital account.

सो वी हैव टू प्रिपेयर सेपरेटली, सॉल्वेंट पार्टनर्स अकौंट सप्रेट प्रिपेर में इन इनसॉल्वेंट पार्टनर्स अकौंटर सो लेट अस सी द फार्मऑफ को अकौंट एसे अकोटली फर्स्टूबिटू सड्रिया संड्री असैे बुक् व्याल्यू तक सो क्वेश्चन बुक् व्याल्यू एस्टे वैक्टी फै ताउस डिस असेट्स वैक एटी फै ताउस बुक् व्याल्यू एंट्री तक इन नेक्स्ट क्रेडिट सैड Sundry liabilities, the book value of liabilities, book value of liabilities, any of the liabilities, creditors, 45,000. Right. Next, after this, buy cash. Assets realized. असेट्स रियल असैट सोल सो असे असैट इशस्टे सेलिए सोल्ड फोर् रुपी वन ऐफ्टी फै ताउस संड्रे असैट्स वर् सोल फोर रुपी वन ऐिटी फै ठंड मेनशन इट हिर् वन ऐिफ्टी फै ताउस दें आफ्टर दफ्ट दिस द पेमेंट आफ्लिटी सो पेमेंट आफ्लिटी हेड कूड अगेन टू क्या टू क्या अकौंट ಸಪ್ರೇಟ್ ಲೈ ಲೈಬಿಲಿಟಿ ಯಾವುದಿದೆ ಇದರಲ್ಲಿ ಕ್ರೆಡಿಟ್ ಆರ್ಸೆ ಇದೆ ಫೋರ್ಟಿ ಫೈವ್ ತೌಸಂಡ್ ಇಲ್ಲಿ ಯಾವುದೇ ಲೈಬಿಲಿಟಿ ಸಪ್ರೇಟಾಗಿ ಮೆನ್ಷನ್ ಮಾಡಿಲ್ಲ ಅವನು ಹಾಗಾಗಿ ಇರೋ ಲೈಬಿಲಿಟಿನೇ ಪೇಮೆಂಟ್ ಅಂತೇಳಿ ತಗೋಬೇಕು ಸೊ ಲೈಬಿಲಿಟೀಸ್ ಪೇಯ್ಡ್ ಅಂದಿರ ನೋ ಎಕ್ಸ್ಪೆನ್ಸಸ್ ಪೇಯ್ಡ್ ಹಾಗಾಗಿ ಎಕ್ಸ್ಪೆನ್ಸಸ್ ತೋರಿಸೋ ಅವಶ್ಯಕತೆ ಇಲ್ಲ ಎಕ್ಸ್ಪೆನ್ಸಸ್ ತಾವ್ದು ಪೇಮೆಂಟ್ ಆಗಿಲ್ಲ ಎಕ್ಸ್ಪೆನ್ಸಸ್ ತೋರಿಸೋ ನೆಸೆಸಿಟಿ ಇರಲಿಲ್ಲ बुक वैल्यू ऑफ असेट्स, बुक वैल्यू ऑफ लाइबिलिटी, असेट्स रियलैज वैल्यू आ पेमेंट ऑफ लैबिटी दें आफ्टर दिसमेनिंग याद एंट्री इलालवा टोटल मैं सो वन ऐटी फै ताउस प्लस फोर्टी फाइव थौसंडू थर्टी अफकोर्स डेबिट सैड जा बू क थर्टी थौसंड सम टू ता थर्टी थौसंड ट्रांसफर टू क्रेडिट सैड

ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಇಲ್ಲಿ ತ್ರೀ ಟೈಪ್ ಆಫ್ ಪಾರ್ಟ್ನರ್ಸ್ ಇದ್ದಾರೆ ಮೀನ್ ತ್ರೀ ತ್ರೀ ಪಾರ್ಟ್ನರ್ಸ್ ಇದ್ದಾರೆ ಆಶಾ ಉಷಾ ಆ್ಯಂಡ್ ನಿಶಾ ಲಾಸ್ ತರ್ಟಿ ತೌಸಂಡ್ ಆಗಿದೆ ಸೊ ಅವರ ಪ್ರಾಫಿಟ್ ಆ್ಯಂಡ್ ಶೇರಿಂಗ್ ರೇಷಿಯೋ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಫಸ್ಟಲ್ಲಿ ಮೆನ್ಷನ್ ಮಾಡಿದ್ದಾನೆ ಹಿಯರ್ ಇಟ್ ಈಸ್ ಆಶಾ ಉಷಾ ನಿಶಾ ವರ್ ಪಾರ್ಟ್ನರ್ಸ್ शेरींग प्राफिट्स अंड लॉसली दिस थर्टी थौसडु डिस्ट्रिब्यूटेड ईक्वली सो थर्टी थवसं अब टेन थउस टेन थौस डिस्ट्रीब्यूट आगे अमौंट थ्री लॉस ट्रांसफर्ड सो दिसज वाट प्रिपरेशन ऑफ रियलेशन अकौंट So that's it for today. In the next video, we'll see the partners' capital account and cash account. Partners' capital account, only, solvent partners' capital account, separate, IG, insolvent partners' capital account, separate. IG. So that's it for today. So we'll meet you in the next video. Till then, take care. Bye bye.